ನೀನು ಎಲ್ಲೋ ಒಂದು ಹುಬ್ಬಳ್ಳಿ ಯಾವುದೋ ಒಂದು ಸಭೆಗೆ ಹೋಗಿದ್ರಲ್ಲ ಅಲ್ಲೊಂದು ಇಬ್ಬರು ಇಂಥವ್ರು ಅದಾರ ಆ ಒಂದು ಮೌಲ್ಯಗಳನ್ನು ನೋಡಿದೆ ನಾನು ಅವರಿಗೆಲ್ಲ ಪಾಕಿಸ್ತಾನದಿಂದ ಹಣ ಬರ್ತಾ ಇದೆ ಐಎಸ್ಐಎಸ್ ಸಂಪರ್ಕ ಇದ್ದವರು ಇದ್ದರು ವೇದಿಕೆ ಮೇಲೆ ನಿನ್ನೆ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಒಬ್ಬ ಐಎಸ್ಐಎಸ್ ಸಂಪರ್ಕದಲ್ಲಿರುವಂತ ಮೌಲ್ಯ ಇದ್ದ ಇಂಥವ್ರ ಒಂದು ಸಭೆಯಲ್ಲಿ ಒಬ್ಬ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ತಗಸ್ರಿ ಇಂಟೆಲಿಜೆನ್ಸ್ ಐತಲ್ಲ ನಿಮ್ಮದು ಪೊಲೀಸ್ ಇಲಾಖೆ ಇದಲ್ಲ ಬಿಜಾಪುರ ಹೌದು ಹೇಳ್ತಾ ಇದೀನಲ್ರಿ ಗಂಭೀರವಾಗಿನೇ ಮಾತಾಡ್ತೀನಿ ಏನು ಹೊಡಗಾಡಿಕೆ ಮಾತಾಡ್ತೀನಿ ನಾನು ಅಂತ ಒಬ್ಬ ಇದಾನ ಅದರೊಳಗೆ ಐಸಿಎಸ್ ಸಂಪರ್ಕ ಇದ್ದ ಅವನ ಅವರು ನೋಡ್ರಿ ಅವರು ಕೇಳ್ಕೋಬೇಕು ಯಾವುದೇ ಸಭೆಗೆ ಹೋಗಬೇಕಾದ್ರೆ ಪ್ರಧಾನಮಂತ್ರಿಗಳು ಹೋಗ್ತಾರೆ ಅಂದ್ರೆ ಎಲ್ಲಾನು ಮಾಹಿತಿ ತಗೊಂಡಿರ್ತಾರೆ ಅಂತ ಒಬ್ಬ ಐಎಸ್ಐ ಸಪೋರ್ಟ್ ಮಾಡವ ಹಿಂದೆ ಬಿಜಾಪುರನಲ್ಲಿ ಗೋಹತ್ಯೆ ನಿಷೇಧ ಆಗಬೇಕು ಅಂತ ನಾವು ಹೇಳಿದಾಗ ನಮ್ಮನ್ನೇ ಮುಗಿಸಿಬಿಡ್ತೀನಿ ಅಂತ ಹೇಳಿದಂತ ಒಂದು ಇವತ್ತು ವೇದಿಕೆ ಮೇಲಿದ್ದ ಯಾರ್ ಸರ್ ನಾ ಹೇಳ್ತೀನಿ ಮುಂದೆ ಇನ್ನೇನು ಒಂದು ವಾರ ತಡೀರಿ ಅವ ಐಎಸ್ಐ ಜೋಡೆ ಹೆಂಗಿತ್ತು ಅನ್ನೋದು ಅದನ್ನು ಹೇಳ್ತೀನಿ ಸರ್ ಈಗ ನಿಮ್ಮ ಸರ್ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಇವೆಲ್ಲ ಮಾಹಿತಿ ಕೇಂದ್ರ ಸರ್ಕಾರ ಕೊಟ್ಟೋ ಅಂತಾನಲ್ಲ ಕುಳು ಒಳಗಡೆ ಹಾಕ್ಸಲ್ಲ ನೋಡಿ ಕೇಂದ್ರ ಸರ್ಕಾರಕ್ಕೂ ಎಲ್ಲ ಮಾಹಿತಿ ಕೊಡ್ತೀನಿ ಅದನ್ನು ಸೆಂಟ್ರಲ್ ಹಿಂಟ್ ದವರನ್ನು ಅದನ್ನೆಲ್ಲ ನಾವು ಮನೆ ಗಮನ ತಂದಿದ್ದೀವಿ ಮುಂದಿನ ದಿವಸಗಳಲ್ಲಿ ಇಂಥವರ ಒಂದು ವೇದಿಕೆಯಲ್ಲಿ ಏರಿದ್ರೆ ನಮ್ಮ ದೇಶ ವಿರೋಧಿ ಚಟುವಟಿಕೆ ಮಾಡುವಂತ ಭಯೋತ್ಪಾದಕರ ನಂಟಿರುವಂತ ಜೊತೆಗೆ ಮುಖ್ಯಮಂತ್ರಿಗಳು ಇವತ್ತು ಆ ಸಭೆಗೆ ಹೋಗಿದ್ದು ಖಂಡನೀಯ ನೀನು ಎಲ್ಲೋ ಒಂದು ಹುಬ್ಬಳ್ಳಿ ಯಾವುದೋ ಒಂದು ಸಭೆಗೆ ಹೋಗಿದ್ರಲ್ಲ ಅಲ್ಲೊಂದು ಇಬ್ಬರು ಇಂಥವ್ರು ಅದಾರ ಆ ಒಂದು ಮೌಲ್ಯಗಳನ್ನು ನೋಡಿದೆ ನಾನು ಅವರಿಗೆಲ್ಲ ಪಾಕಿಸ್ತಾನದಿಂದ ಹಣ ಬರ್ತಾ ಇದೆ ಐಎಸ್ಐಎಸ್ ಸಂಪರ್ಕ ಇದ್ದವರು ಇದ್ದರು ವೇದಿಕೆ ಮೇಲೆ ನಿನ್ನೆ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಒಬ್ಬ ಐಎಸ್ಐಎಸ್ ಸಂಪರ್ಕದಲ್ಲಿರುವಂತ ಮೌಲ್ಯ ಇದ್ದ ಇಂಥವ್ರ ಒಂದು ಸಭೆಯಲ್ಲಿ ಒಬ್ಬ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ತಗಸ್ರಿ ಇಂಟೆಲಿಜೆನ್ಸ್ ಐತಲ್ಲ ನಿಮ್ಮದು ಪೊಲೀಸ್ ಇಲಾಖೆ ಇದಲ್ಲ ಬಿಜಾಪುರ ಹೌದು ಹೇಳ್ತಾ ಇದೀನಲ್ರಿ ಗಂಭೀರವಾಗಿನೇ ಮಾತಾಡ್ತೀನಿ ಏನು ಹೊಡಗಾಡಿಕೆ ಮಾತಾಡ್ತೀನಿ ನಾನು ಅಂತ ಒಬ್ಬ ಇದಾನ ಅದರೊಳಗೆ ಐಸಿಎಸ್ ಸಂಪರ್ಕ ಇದ್ದ ಅವನ ಅವರು ನೋಡ್ರಿ ಅವರು ಕೇಳ್ಕೋಬೇಕು ಯಾವುದೇ ಸಭೆಗೆ ಹೋಗ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಹೋಗ್ತಾರೆ ಅಂದ್ರೆ ಎಲ್ಲಾನು ಮಾಹಿತಿ ತಗೊಂಡಿರ್ತಾರೆ ಅಂತ ಒಬ್ಬ ಐಎಸ್ಐ ಸಪೋರ್ಟ್ ಮಾಡವ ಹಿಂದೆ ಬಿಜಾಪುರನಲ್ಲಿ ಗೋಹತ್ಯೆ ನಿಷೇಧ ಆಗ್ಬೇಕು ಅಂತ ನಾವು ಹೇಳಿದಾಗ ನಮ್ಮನ್ನೇ ಮುಗಿಸಿಬಿಡ್ತೀನಿ ಅಂತ ಹೇಳದಂತ ಒಂದು ಇವತ್ತು ವೇದಿಕೆ ಮೇಲಿದ್ದ ನಾ ಹೇಳ್ತೀನಿ ಮುಂದೆ ಇನ್ನೇನು ಒಂದು ವಾರ ತಡೀರಿ ಅವ ಐಎಸ್ಐಎಸ್ ಜೋಡೆ ಹೆಂಗಿತ್ತು ಅನ್ನೋದು ಅದನ್ನು ಹೇಳ್ತೀನಿ ಸರ್ ಈಗ ನಿಮ್ಮ ಸರ್ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಇವೆಲ್ಲ ಮಾಹಿತಿ ಕೇಂದ್ರ ಸರ್ಕಾರ ಕೊಟ್ಟೋ ಅಂತಾನಲ್ಲ ಒಳಗಡೆ ಹಾಕ್ಸಲ್ಲ ನೋಡ್ರಿ ಕೇಂದ್ರ ಸರ್ಕಾರಕ್ಕೂ ಎಲ್ಲ ಮಾಹಿತಿ ಕೊಡ್ತೀನಿ ಅದನ್ನು ಸೆಂಟ್ರಲ್ ಹಿಂಟ್ ದವರನ್ನು ಅದನ್ನೆಲ್ಲ ನಾವು ಮನೆ ಗಮನ ತಂದಿದ್ದೀವಿ ಮುಂದಿನ ದಿವಸಗಳಲ್ಲಿ ಇಂಥವ್ರ ಒಂದು ವೇದಿಕೆಯಲ್ಲಿ ಏರಿದ್ರೆ ನಮ್ಮ ದೇಶ ವಿರೋಧಿ ಚಟುವಟಿಕೆ ಮಾಡುವಂತ ಭಯೋತ್ಪಾದಕರ ನಂಟಿರುವಂತ ಜೊತೆಗೆ ಮುಖ್ಯಮಂತ್ರಿಗಳು ಇವತ್ತು ಆ ಸಭೆಗೆ ಹೋಗಿದ್ದು ಖಂಡನೀಯ ನಾವು ಸರ್ವಧರ್ಮ ಸಮ್ಮೇಳನ ಮಾಡಿದ್ವಿ 24 ತಾರೀಕಿಗೆ ಆವಾಗ ಯಾರು ಏನು ಹೇಳಿಲ್ಲ ನವೆಂಬರ್ 24ಗೆ ಮಾಡಿವಿ ಯಾವಾಗೂ ನಮ್ಮ ತಂದೆಯವರು ಶಾಂತಿ ಸಲುವಾಗಿ ಇಲ್ಲಿ ಅದು ಸಲುವಾಗಿ ಅವರು ಕೆಲಸ ಮಾಡ್ತಿದ್ರು ಅದರಾದ ಮೇಲೆ ಅವರು 11 ವರ್ಷ ಆಯಿತು 11 ವರ್ಷದಿಂದ ನಾ ಕೆಲಸ ಸೇವೆ ಮಾಡಾಕತ್ತೀನಿ ನಾ ಅಂಥ ಮಂದಿಗೆ ಯಾಕೆ ಸ್ಟೇಜ್ ಮೇಲೆ ಕರಿಬೇಕು ನೀವು ಹುಷಾರು ಮಾಡಬೇಕು ತಾವು ಪ್ರೇಸ್ ಅವರು ನೀವು ಅವ್ರಿಗೆ ಪ್ರಶ್ನೆ ಮಾಡಿ ಯತ್ನಾಳ್ ಸಾಹೇಬ್ರಿಗೆ ಪ್ರಶ್ನೆ ಮಾಡಿ ಭಾಳ ಡೈನಾಮಿಕ್ MLA ಇದ್ದಾರ ಬಿಜಾಪುರದ ಅವ್ರಿಗೆ ಕೇಳಿ ಸಾಹೇಬ್ರಿಗೆ ಯಾರಿದ್ದಾರೆ ಅವ್ರಿಗೆ ಹೆಸರು ಕೇಳಿ ಸರ್ ಕೇಳಿ ಅದು ಇದು ಮಾತಾಡಬೇಕು ನಾವು ಹೆಂಗೆ ನೀವು ಪ್ರಶ್ನೆ ಮಾಡಿದ್ದು ನಾವು ಏನು ಉತ್ತರ ಹೇಳಬೇಕು ನನಗೆ ತಿಳಿಯಂಗಿಲ್ಲ ಹಾಂ ಬೇಕಿದ್ರೆ ನಾವು ಡೀಟೇಲ್ ರೈಟಿಂಗ್ನೇ ಕೊಟ್ಟು ಮತ್ತೇನು ನಾವು ಜಾಸ್ತಿ ಅದು ಇದು ಕೊಡೋಕ್ಕಾಗಲ್ಲ ಯತ್ನಾಳ್ ಸಾಹೇಬ ಕೇಳಿದಾದ ಪ್ರಶ್ನೆಗೆ ಅಷ್ಟೇ ಇಲ್ಲ ISI ಲಿಂಕ್ ಯಾರಿದ್ದಾರೆ ಅವ್ರ ಮೇಲೆ ಎಲ್ಲರಿಗೂ ಮೇಲೆ ಇನ್ಕ್ವೈರಿ ಆಗಬೇಕು ನಮ್ಮ ಸ್ಟೇಜ್ ಮೇಲೆ ಇದೆ ಒಬ್ಬನ ಮನುಷ್ಯ ಇದ್ದಂಗೆ ಯಾರು ಮನುಷ್ಯ ಇಲ್ಲ ಯಾರಿದ್ರೆ 20